ವೆಲ್ಕಮ್ ಟು ಜಶಿತ್ ಕನ್ನಡ ವ್ಲಾಗ್ಸ್. ಇವತ್ತು ನಮ್ಮ ಅಮ್ಮನ ಬರ್ತ್ಡೇ ಇದೆ, ಹಾಗಾಗಿ ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇದ್ದೀವಿ ಮನೆಗೆ. ಬನ್ನಿ, ನೀವು ನಮ್ಮ ಜೊತೆ ಈ ಬರ್ತ್ಡೇ ವ್ಲಾಗ್ ನ ನೋಡಿ ಆನಂದಿಸಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಮಧ್ಯದಲ್ಲಿ ಬ್ಯೂಟಿ ಟಿಪ್ ಕೂಡ ಇದೆ. ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನಾವು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬರ್ತ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೂ ಮೊದಲು ಇವತ್ತಿನ ಬ್ಯೂಟಿ ಟಿಪ್ ನೋಡೋಣ. ಇವತ್ತು ನಾನು ಮಾತಾಡ್ತಿರೋ ಬ್ಯೂಟಿ ಟಿಪ್ ಏನಂದರೆ ಮಾಯಿಶ್ಚರೈಸರ್. ಮಾಯಿಶ್ಚರೈಸ್ ಏನಕ್ಕೆ ಮಾಡಬೇಕು ಅಂದರೆ ನಮ್ಮ ಸ್ಕಿನ್ಗೆ, ನಮ್ಮ ಸ್ಕಿನ್ನಿನ ಸೆಲ್ಸಿನ ಹೆಲ್ತ್ ಕಾಪಾಡೋದಕ್ಕೆ, ಮತ್ತು ನಮ್ಮ ಸ್ಕಿನ್ ಇರಿಟೇಷನ್ ಎಲ್ಲ ಆಗುತ್ತೆ, ಡ್ರೈ ಸ್ಕಿನ್ ಆಯಿತು ಅಂದರೆ ಅದೆಲ್ಲದರಿಂದ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮಾಯಿಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಹಾಗಾದರೆ ಹೋಮ್ಮೇಡ್ ಮಾಯಿಶ್ಚರೈಸರ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಆರೆಂಜ್ ಜ್ಯೂಸ್ನ ಬೌಲಲ್ಲಿ ಹಾಕ್ಕೊಳ್ಳಿ.
ಅದಕ್ಕೆ 1 tablespoon ಆಫ್ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ 2 to 3 tablespoon ಆಫ್ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಬನ್ನಿ, ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಫೇಸ್ ಫುಲ್ ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು 10 to 15 minutes ಬಿಡಿ. ಆದ ನಂತರ ವೆಟ್ ಟವಲಲ್ಲಿ ವೈಪ್ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೂ ಗ್ಲೋಯಿಂಗ್ ಸ್ಕಿನ್ ನೀವು ಪಡ್ಕೋತೀರ. ಯಾರೆಲ್ಲ ಲೆಮನ್ಗೆ ಮತ್ತು ಆರೆಂಜ್ಗೆ ಅಲರ್ಜಿಕ್ ಇರ್ತಾರೋ ಅವರು ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಈ ಬ್ಯೂಟಿ ಟಿಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಟ್ರೈ ಮಾಡಿದವರು ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ. ಕೊರೋನಾ ಇರೋದ್ರಿಂದ ಹೊರಗಿನ ಐಟಮ್ಸ್ ಏನು ತಂದು ತಿನ್ನೋದು ಸೇಫ್ ಅಲ್ಲ, ಹಾಗೆಯೇ ಲಾಕ್ಡೌನ್ ಕೂಡ ಇದೆ. ಸೊ ಮನೆಯಲ್ಲೇ ನಾವು ಬರ್ತೇವೆ ಸೆಲೆಬ್ರೇಷನ್ ಮಾಡೋದಕ್ಕೆ ಕೇಕ್ನ ಬೇಕ್ ಮಾಡೋದು. ನಾನಿವತ್ತು ಮಾಡ್ತಾ ಇರೋದು ಬೀಟ್ ಕೇಕ್. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಲ್ಲ ಹಾಕೋಣ. ನನಗೆ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, 1 cup ಬೆಲ್ಲ ಮತ್ತು 3/4 cup ಅಷ್ಟು ಆಯಿಲ್. ಅದೆರಡನ್ನು ಚೆನ್ನಾಗಿ ಬೀಟ್ ಮಾಡಿದ ನಂತರ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕುದಿಯಾದ ನಂತರ ಕರಗಿದ ನಂತರ ಮೊಸರನ್ನು ಹಾಕ್ಕೊಳ್ಳೋಣ. 1/4 cup ಮೊಸರು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಚೆನ್ನಾಗಿ ಬೀಟ್ ಮಾಡಿ. ಬೆಲ್ಲ ಎಲ್ಲ ಕರಗಿ ಈ ರೀತಿಯಾಗಿ 3 ingredients ಮಿಕ್ಸ್ ಆದಮೇಲೆ ನಂತರ 1 bowl ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡೋಣ. ಗೋಧಿ ಹಿಟ್ಟಿಗೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಇಲ್ಲ ಮನೆಯಲ್ಲಿ ಅಂತಾದರೆ ನೀವು ಇನ್ನೊಂದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಫ್ಲಫಿನೆಸ್ಗೆ ಹೆಲ್ಪ್ ಆಗುತ್ತೆ. ನಂತರ ಗ್ಲೋಯಿಂಗ್ ಕನ್ಸಿಸ್ಟೆನ್ಸಲ್ಲಿ ಇರಬೇಕು. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಮ ಚಾಯ್ಸ್ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಬ್ಯಾಟರ್ ರೆಡಿಯಾಗಿದೆ, ಬೇಕ್ ಮಾಡಿ. ರಾತ್ರಿಲಿ ಇಲ್ಲಿಯಾದಂಥ ಬರ್ಡೇ ಸೆಲೆಬ್ರೇಷನ್ನ ಸೆಟಪ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಮನೆಯಲ್ಲಿದ್ದಂಥ ಐಟಮ್ಸ್ನ ಯೂಸ್ ಮಾಡಿ ಗಾರ್ಡನ್ ರೀತಿಯಲ್ಲಿ ಬರ್ಡೇ ಸೆಟಪ್ ಮಾಡಿದ್ದೀವಿ.
ಫುಲ್ ಓಪನ್ ಮಾಡಿ ಈ ಕಡೆ ಇದನ್ನ ಕ್ಲೋಸ್ ಮಾಡಿ ಈ ಕಡೆ ಓಪನ್ ಮಾಡಿ ನೋಡಿ ತೋರಿ ವಾವ್ ಸೂಪರ್ ವಾ ಕೇಕ್ ನೋಡಿ ಸೂಪರ್ ಆಗಿದೆ ಓ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ತೋರಿ ಬರ್ತ್ಡೇ ಸ್ಪೆಷಲ್ ಹಾಗೂ ಬೆಳದಿಂಗಳ ಊಟ ಪಲಾವ್ ಹಾಗೂ ಮೊಸರು ಬಜ್ಜಿ ಕೇಕ್ ಕಟ್ಟಿಂಗ್ ಊಟ ಎಲ್ಲ ಆದ ನಂತರ ಸ್ವಲ್ಪ ಎಂಜಾಯ್ಮೆಂಟ್ ಇಲ್ಲ ಅಂದ್ರೆ ಹೇಗಲ್ವಾ ಹಾಗಾಗಿ ಕೆಲವೊಂದು ಸಾಂಗ್ಸ್ ಗೆ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡಿ ನಮ್ಮ ಈ ದಿನವನ್ನ ಮುಗಿಸಿದ್ವಿ ನೀವೆಲ್ಲರೂ ನಮ್ಮ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ